ನ್ಯೂಸ್ಗೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ಉದ್ಯಮಿಯನ್ನ ಟ್ರ್ಯಾಪ್ ಮಾಡಿದಂತಹ ಗ್ಯಾಂಗ್ ಅರೆಸ್ಟ್ ಆಗಿದೆ. ಸಿಸಿಬಿ ಪೊಲೀಸರಿಂದ ಹನಿ ಟ್ರ್ಯಾಪ್ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಉದ್ಯಮಿಯನ್ನ ಇವರು ನಿರಂತರವಾಗಿ ಟ್ರ್ಯಾಪ್ ಮಾಡಿಕೊಳ್ತಾ ಬರ್ತಿದ್ರಂತೆ. ಖಲೀಂ, ಸಭಾ, ಓಬೇದ್, ರಕೀಂ, ಅತೀಕ್ ಬಂಧಿತ ಆರೋಪಿಗಳಾಗಿದ್ದಾರೆ. ಸಿಸಿಬಿ ಪೊಲೀಸರಿಂದ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತ ಆರೋಪಿಗಳಲ್ಲಿ ಖಲೀಂ ಮತ್ತು ಸಭಾ ಇಬ್ಬರು ಗಂಡ ಹೆಂಡತಿ. ನೋಡಿ ಎಂಥ ಪ್ರಕರಣ ಇದು. ಅತೀವುಲ್ಲಾ ಎನ್ನುವಂತಹ ಉದ್ಯಮಿಯನ್ನ ಟ್ರ್ಯಾಪ್ ಮಾಡಿದ್ರು ಈ ಆರೋಪಿಗಳು. ಅದರಲ್ಲೂ ಕೂಡ ಬಂಧಿತ ಆರೋಪಿಗಳಲ್ಲಿ ಖಲೀಂ ಮತ್ತು ಸಭಾ ಇಬ್ಬರು ಗಂಡ ಹೆಂಡತಿ. ಇವರು ಉದ್ಯಮಿಯನ್ನ ಟ್ರ್ಯಾಪ್ ಮಾಡ್ತಾ ಇದ್ರು. ಅಂಥದ್ದೊಂದು ಗ್ಯಾಂಗ್ ಅನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಖಲೀಂ, ಸಭಾ, ಓಬೇದ್, ರಕೀಂ, ಅತೀಮ್ ಬಂಧಿತ ಆರೋಪಿಗಳು. ಅತೀವುಲ್ಲಾಗೆ ಪತ್ನಿ ಸಭಾಳನ್ನ ವಿಧವೆ ಅಂತ ಪರಿಚಯಿಸಿದ್ದ ಖಲೀಂ. ನೋಡಿ, ಹೆಂಡತಿಯನ್ನೇ ವಿಧವೆ ಅಂತ ಪರಿಚಯಿಸಿದ್ದಾನೆ. ಪರಿಚಯ ಮಾಡಿಸಿ ಆಕೆಯನ್ನ ನೋಡಿಕೊಳ್ಳುವಂತೆ ಹೇಳಿದ್ದಾನೆ. ನಂತರ ಸಭಾ ಮತ್ತು ಅತೀವುಲ್ಲಾ ನಡುವೆ ದೈಹಿಕ ಸಂಪರ್ಕವೂ ನಡೆದಿತ್ತು. ಕೆಲ ದಿನಗಳ ನಂತರ ಆರ್ ನಗರದಲ್ಲಿ ರೂಮ್ ಬುಕ್ ಮಾಡಲು ಕೂಡ ಈ ಸಭಾ ಕರೆದಿದ್ಲಂತೆ. ನೋಡಿ, ಗಂಡ ಹೆಂಡತಿ ಮಾಡಿರುವಂತಹ ಪಿತೂರಿ ಪ್ಲಾನ್ ಇದು. ಅದರಲ್ಲೂ ಕೂಡ ಹೆಂಡತಿಯನ್ನೇ ವಿಧವೆ ಅಂತ ಇನ್ನು ಆತನಿಗೆ ಪರಿಚಯ ಮಾಡಿಸಿದ್ದಾನೆ. ಅಂದರೆ ಅತೀವುಲ್ಲಾಗೆ ಪತ್ನಿ ಸಭಾಳನ್ನ ವಿಧವೆ ಅಂತ ತನ್ನ ಪತಿ ಖಲೀಂ ಅವನೇ ಪರಿಚಯ ಮಾಡಿಸ್ಕೊಟ್ಟಿದ್ದಾನೆ. ತದನಂತರದಲ್ಲಿ ಇನ್ನು ದೈಹಿಕ ಸಂಪರ್ಕ ಕೂಡ ಬೆಳೆದಿತ್ತಂತೆ. ಕೆಲ ದಿನಗಳ ಹಿಂದೆ ಆರ್ ನಗರದಲ್ಲಿ ರೂಮ್ ಕೂಡ ಬುಕ್ ಮಾಡಲು ಈ ಸಭಾ ಕರೆದಿದ್ಲಂತೆ. ಇನ್ನು ಆಧಾರ್ ಕಾರ್ಡ್ ಜೊತೆ ಬಾ ಅಂತ ಅತೀವುಲ್ಲಾಗೆ ಕರೆದಿದ್ಲು. ರೂಮ್ ಬುಕ್ ಮಾಡಿ ಕೆಲ ಹೊತ್ತಲ್ಲೇ ಆರೋಪಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಏಕಾಏಕಿ ಎಂಟ್ರಿ ಕೊಟ್ಟು ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಆರೋಪಿಗಳಿಗೆ. ಖಲೀಂ, ರಕೀಬ್, ಅತೀಕ್ರಿಂದ ಸೀನ್ ಕ್ರಿಯೇಟ್ ಮಾಡಲಾಗಿದೆ. ವಿಚಾರ ನಿಮ್ಮ ಮನೆಯವ್ರಿಗೆ ಹೇಳ್ತೀವಿ ಅಂತ 600,000 ಡಿಮ್ಯಾಂಡ್ ಇಟ್ಟಿದ್ದಾರೆ. ಆದರೆ ಈ ವೇಳೆ ಮಾಹಿತಿಯನ್ನು ಪಡೆದು ಸಿಸಿಬಿ ಟೀಮ್ ದಾಳಿಯನ್ನು ನಡೆಸಿದೆ. ಹನಿ ಟ್ರ್ಯಾಪ್ ವೇಳೆ ರೆಡ್ ಹ್ಯಾಂಡ್ ಆಗಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನೂ ಹಲವರಿಗೆ ಈ ಟೀಮ್ನಿಂದ ವಂಚನೆ ಆಗಿರುವಂಥ ಶಂಕೆ ಗೊತ್ತಾಗ್ತಾ ಇದೆ. ಕೆಲವೊಂದಿಷ್ಟು ವಿಚಾರಗಳು ಬೇಗ ಗೊತ್ತಾಗುತ್ತೆ, ಕೆಲವೊಂದಿಷ್ಟು ಮರ್ಯಾದೆಗೆ ಹಂಚಿ ಹೇಳ್ಕೊಳ್ಳೋದು ಕಡಿಮೆ. 600,000 ಡಿಮ್ಯಾಂಡ್ ಇಟ್ಟಿದ್ರಂತೆ ಈ ಗಂಡ ಹೆಂಡತಿ. ಸದ್ಯ ತನಿಖೆಯನ್ನು ಮುಂದುವರಿಸಿದ್ದಾರೆ ಸಿಸಿಬಿ ಪೊಲೀಸರು. ತನಿಖೆಯಲ್ಲಿ ಈ ರೀತಿಯಾದಂಥ ಮೊದಲ ಪ್ರಕರಣವ ಅಥವಾ ಈ ಹಿಂದೆಯಿಂದಲೂ ಇವರು ಮಾಡ್ಕೊಂಡು ಬಂದಿದ್ದಾರೆ ಎನ್ನುವುದರ ಬಗ್ಗೆ ಈಗಾಗಲೇ ತನಿಖೆಯನ್ನು ಆರಂಭಿಸಿದ್ದಾರೆ. ಈ ಸಂಬಂಧ ಆರ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈಗಾಗಲೇ ಖಲೀಂ ಮತ್ತು ಸಭಾ ಇಬ್ಬರು ಗಂಡ ಹೆಂಡತಿಯನ್ನು ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಇವರು ಉದ್ಯಮಿಯನ್ನು ಟಾರ್ಗೆಟ್ ಮಾಡಿಕೊಂಡು ಹನಿ ಟ್ರ್ಯಾಪ್ ದಂಧೆಗೆ ಬಿದ್ದಿದ್ದರು. ಅತೀವುಲ್ಲಾ ಎನ್ನುವಂಥ ಉದ್ಯಮಿಯನ್ನು ಈತ ಟಾರ್ಗೆಟ್ ಮಾಡಿಕೊಂಡಿದ್ದ. ತನ್ನ ಹೆಂಡತಿಯನ್ನು ವಿಧವೆ ಅಂತ ಪರಿಚಯಿಸಿ ಸ್ನೇಹ ಸಲುಗೆಯಿಂದ ಇರುವಂತೆ ಹೇಳಿಕೊಟ್ಟಿದ್ದಂತೆ. ತದನಂತರದಲ್ಲಿ ಇದು ಹೋಗ್ತಾ ಸರಿ ಬರ್ತಾ ಇಲ್ಲ ಅಂದಾಗ ಎಲ್ಲ ಒಂದು ಕಡೆ ಸಂಶಯಪಟ್ಟು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದ ಅನಿಸುತ್ತೆ. ಹೀಗಾಗಿ ಈ ವೇಳೆ ಮಾಹಿತಿಯನ್ನು ಪಡೆದು ದಾಳಿಯನ್ನು ನಡೆಸಿತು ಸಿಸಿಬಿ ಟೀಮ್. ಈ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಈ ಇಬ್ಬರು ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ಇಬ್ಬರು ಆರೋಪಿಗಳು ಗಂಡ ಹೆಂಡತಿ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಇನ್ನು ಎಷ್ಟೆಲ್ಲ ಪ್ರಕರಣಗಳು ನಡೆದಿದೆ ಅನ್ನೋದು ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ದುಬೈ ಕರೆನ್ಸಿ ಅಂತ ಜೆರಾಕ್ಸ್ ಕೊಡ್ತಿದ್ದವನನ್ನು ಅಂದರ್ ಮಾಡಲಾಗಿದೆ. ಅರ್ಧ ಬೆಲೆಗೆ ದುಬೈ ಕರೆನ್ಸಿ ಕೊಡ್ತೀನಿ ಅಂತ ಒಂದು ದೊಡ್ಡ ಗೋಲ್ಮಾಲನ್ನು ಈತ ನಡೆಸಿರುವಂಥದ್ದು. ಕಲರ್ ಜೆರಾಕ್ಸ್ ಪೇಪರನ್ನು ಕೊಟ್ಟು ದುಬೈ ಕರೆನ್ಸಿ ಅಂತ ನಂಬಿಸ್ತಿದ್ದವನು ಇದೀಗ ಕಂಬಿ ಹಿಂದೆ ಕೂತಿದ್ದಾನೆ. ಅರ್ಧ ಬೆಲೆಗೆ ದುಬೈ ಕರೆನ್ಸಿ ಕೊಡ್ತೀನಿ ಅಂತ ಕಲರ್ ಜೆರಾಕ್ಸ್ ಪೇಪರನ್ನು ಕೊಡ್ತಾ ಇದ್ದಂಥ ಜೋಡಿ ಇದು. ದೆಹಲಿ ಮೂಲದ ವ್ಯಕ್ತಿಯನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಕಲರ್ ಜೆರಾಕ್ಸ್ ಪೇಪರನ್ನು ಕೊಡ್ತಾ ಇದ್ದಂಥ ಆರೋಪಿಯನ್ನು ಬಂಧಿಸಲಾಗಿದೆ. ದೆಹಲಿ ಮೂಲದ ಇಮ್ರಾನ್ ಶೇಖ್ ಬಂಧಿತ ಆರೋಪಿ. ಯಾಮಾರೋರು ಇರೋವರೆಗೂ ಯಾಮಾರಿಸೋರು ಇರ್ತಾರೆ ಅನ್ನೋದಕ್ಕೆ ಇಂಥ ಪ್ರಕರಣಗಳೇ ಸಾಕ್ಷಿ. ದುಬೈ ಕರೆನ್ಸಿ ಧಿರಾಮ್ ಅಂತ ನಂಬಿಸಿ ಕಲರ್ ಜೆರಾಕ್ಸನ್ನು ಈತ ಕೊಡ್ತಾ ಇದ್ದ. ಅರ್ಧ ಬೆಲೆಗೆ ದುಬೈ ಕರೆನ್ಸಿ ಕೊಡ್ತೀನಿ ಅಂತ ಒಂದು ಬಹುದೊಡ್ಡ ಗೋಲ್ಮಾಲನ್ನು ಈತ ನಡೆಸ್ತಾ ಇದ್ದ. ಇನ್ನು ಈಗಾಗಲೇ ಬಂಧಿತ ಆರೋಪಿಯನ್ನು ದೆಹಲಿ ಮೂಲದ ಇಮ್ರಾನ್ ಶೇಖ್ ಅಂತ ಗುರುತಿಸಲಾಗಿದೆ. ದುಬೈ ಕರೆನ್ಸಿ ಧಿರಾಮ್ ಅಂತ ನಂಬಿಸಿ ಕಲರ್ ಜೆರಾಕ್ಸನ್ನು ಕೊಡ್ತಾ ಇದ್ದ. ಉದ್ಯಮಿಗಳನ್ನು ಪರಿಚಯ ಮಾಡಿಕೊಳ್ತಾ ಇದ್ದಂಥ ಕಿಲಾಡಿ ಜೋಡಿ ಈಗ ತಂಬಿ ಹಿಂದೆ ಕೂತಿದೆ. ಹಣ ಪಡೆದು ಜೆರಾಕ್ಸ್ ನೋಟ್ ಕೈಗಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದೆ. ಬಂಧಿತನಿಂದ 100+ ನಕಲಿ ನೋಟುಗಳನ್ನು ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹಣ ಪಡೆದು ಜೆರಾಕ್ಸ್ ನೋಟನ್ನು ಕೈಗಿಟ್ಟು ಈತ ಎಸ್ಕೇಪ್ ಆಗ್ತಾ ಇದ್ದ. ಎಸ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಈತನೇ ದೆಹಲಿ ಮೂಲದ ಇಮ್ರಾನ್ ಶೇಖ್. ಧೀರಮ್ನ ಕಲರ್ ಜೆರಾಕ್ಸ್ ಮಾಡಿಸಿ ಅರ್ಧ ಬೆಲೆಗೆ ಹಂಚ್ತಾ ಇದ್ದ. ಇನ್ನು ಬಂಧಿತನಿಂದ ಈಗಾಗಲೇ 100+ ನಕಲಿ ಧೀರಮ್ ಸೀಸನ್ ಮಾಡಲಾಗಿದ್ದು ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ
ಪ್ರಕರಣ ದಾಖಲಾಗಿದೆ. ನಮ್ಮ ಹತ್ರ ಸಾಕಷ್ಟು ದುಬೈ ಕರೆನ್ಸಿ ಇದೆ, ಆದರೆ ಎಲ್ಲ ಕರೆನ್ಸಿನ ಎಕ್ಸ್ಚೇಂಜ್ ಮಾಡೋದು ಕಷ್ಟ ಅಂತಿದ್ರು. ಒಂದು ದಿರಹಂಗೆ 22-25 ರೂಪಾಯಿ ಆಗುತ್ತೆ, ಆದರೆ ಕಿಲಾಡಿಗಳು 12 ರೂಪಾಯಿ ಕೊಟ್ಟರೆ ದಿರಹಂ ಕೊಡ್ತೀವಿ ಅಂತ ನಂಬಿಸ್ತಾ ಇದ್ರು. ಹೀಗೆ ನಂಬಿಸಿ ವಂಚನೆಯನ್ನು ಮಾಡ್ತಾ ಇದ್ರು. ಉದ್ಯಮಿಗಳನ್ನು ನಂಬಿಸಲು ಒಂದು ಅಸಲಿ ಕರೆನ್ಸಿ ಕೊಟ್ಟು ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ಬಿಡ್ತಾ ಇದ್ರು. ಸೊ ಅಷ್ಟರ ಮಟ್ಟಿಗೆ ಯಾಮಾರಿಸುವಂಥ ಕಲೆಯನ್ನು ಇವರು ಕರಗತ ಮಾಡ್ಕೊಂಡಿದ್ರು. ಇನ್ನು ದುಬೈ ಕರೆನ್ಸಿ ದಿರಹಂಗೆ ಏನಿಲ್ಲ ಅಂದರೂ 25 ರೂಪಾಯಿ ಕೊಡಬೇಕು, ಅಂಥದ್ರಲ್ಲಿ ಕೇವಲ 12 ರೂಪಾಯಿ ಕೊಡ್ತೀವಿ ಅಂದರೆ ಸ್ವಲ್ಪ ಹುಷಾರು. ಯಾಕಂದರೆ 12 ರೂಪಾಯಿಗೆ ದಿರಹಂ ಬದಲು ಅವ್ರು ಕೊಡ್ತಾ ಇರೋದು ಕಲರ್ ಜೆರಾಕ್ಸ್ ಪೇಪರ್. ಎಸ್, ಇಂಥದ್ದೇ ಒಂದು ಜೋಡಿ ನಗರದಲ್ಲಿ ಆಕ್ಟಿವ್ ಆಗಿ ಓಡಾಡ್ತಾ ಇದೆ. ದೆಹಲಿ ಮೂಲದ ಇಮ್ರಾನ್ ಶೇಖ್ ಮತ್ತು ಪಶ್ಚಿಮ ಬಂಗಾಳದ ರುಕ್ಸಾನಾ ಜೋಡಿ ನಕಲಿ ದುಬೈ ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡಿ ವಂಚನೆಯಾಗಿ ಹಣವನ್ನು ಮಾಡ್ತಾ ಇದ್ರು. ಮೊದಲಿಗೆ ಫಾರಿನ್ ಟ್ರಿಪ್ ಮತ್ತು ಉದ್ಯಮಿಗಳನ್ನು ಪರಿಚಯ ಮಾಡಿಕೊಳ್ತಿದ್ರು. ತದನಂತರ ನಮ್ಮ ಹತ್ರ ಸಾಕಷ್ಟು ದುಬೈ ಕರೆನ್ಸಿ ಇದೆ, ಆದರೆ ಎಲ್ಲ ಕರೆನ್ಸಿನ ಎಕ್ಸ್ಚೇಂಜ್ ಮಾಡೋದು ಕಷ್ಟ, ಹಾಗಾಗಿ ಇದನ್ನು ಮಾರಾಟ ಮಾಡಬೇಕು ಅಂತ ಮಾತುಕತೆ ನಡೆಸಿದ್ರಂತೆ. ಏನಿಲ್ಲ ಅಂದರೂ 25-27 ರೂಪಾಯಿ ಇರುತ್ತೆ, ಆದರೆ 12 ರೂಪಾಯಿ ಕೊಟ್ಟರೆ ಸಾಕು ದಿರಹಂ ಕೊಡ್ತೀವಿ ಅಂತಿದ್ರಂತೆ ಈ ಆರೋಪಿಗಳು. ನಂಬಿಕೆಗಾಗಿ ಮೊದಲಿಗೆ ಒಂದು ಅಸಲಿ ಕರೆನ್ಸಿನ ಕೊಟ್ಟು 3-4 ದಿನ ಚೆಕ್ ಮಾಡ್ಕೊಳ್ಳಿ ಅಂತ ಬಿಡ್ತಾ ಇದ್ರು. ಇದನ್ನು ನಂಬಿದ ಕೆಲವರು ಅಸಲಿ ದಿರಹಂ ಹಿಡಿದು ಅಧಿಕೃತ ಮನಿ ಎಕ್ಸ್ಚೇಂಜ್ ಸೆಂಟರ್ನಲ್ಲಿ ಪರೀಕ್ಷೆ ಮಾಡಿಸ್ತಿದ್ರು. ಇದು ಅಸಲಿ ಎಕ್ಸ್ಚೇಂಜ್ ಮಾಡ್ಬೋದು ಅಂತ ಹೇಳ್ತಿದ್ದಂತೆ ಕೆಲವರು ಎದ್ನೋ ಬಿದ್ನೋ ಅಂತ ಶೇಖಗೆ ಕರೆ ಮಾಡಿ ಒಂದಿಷ್ಟು ಹಣ ರೆಡಿ ಮಾಡಿಕೊಂಡು ಕರೆನ್ಸಿ ಎಕ್ಸ್ಚೇಂಜ್ಗೆ ಮುಂದಾಗ್ತಾ ಇದ್ರು. ಕುರಿ ಹಳ್ಳಕ್ಕೆ ಬಿತ್ತು ಎನ್ನುವಂಥ ಆರೋಪಿ ಶೇಖ್ನ ಜನ ಇರೋ ಕಡೆ ಕರೆಸಿ ಹಣವನ್ನು ಪಡೆದು ಜೆರಾಕ್ಸ್ ನೋಟನ್ನು ಕೈಗಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದೆ. ಈ ಪ್ರಕರಣವನ್ನು ಬೆನ್ನತ್ತಿದ ಸಿಸಿಬಿ ಪೊಲೀಸರು ಈಗ ಈತನನ್ನು ಬಂಧಿಸಿದ್ದಾರೆ. ನಡುರಸ್ತೆ ಮಧ್ಯೆ ಹುಚ್ಚಾಟ ಮೆರೆದಿದ್ದವರ ವಿರುದ್ಧ FIR ದಾಖಲಾಗಿದೆ. ಚಿಕ್ಕಜಾಲ ಸಂಚಾರಿ ಠಾಣೆಯಲ್ಲಿ FIR ದಾಖಲಾಗಿದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಒಂದಷ್ಟು ಯುವಕರು ಹುಚ್ಚಾಟವನ್ನ ಮೆರೆದಿದ್ರು. ಕಾರ್ ರೂಫ್ ಟಾಪ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡಿತು ಯುವಕರ ತಂಡ. ಚಲಿಸ್ತಾ ಇರುವಂತಹ ಕಾರಿನ ಮೇಲೆ ಬಟ್ಟೆ ಬಿಚ್ಚಿ ಡ್ಯಾನ್ಸ್ ಮಾಡಿದ್ದಾರೆ. ರಸ್ತೆ ಮಧ್ಯೆ ಹುಚ್ಚಾಟವನ್ನ ಮೆರೆತಿದ್ದವರ ವಿರುದ್ಧ FIR ದಾಖಲಾಗಿದೆ. ಈ ಸಂಬಂಧ ಚಿಕ್ಕಜಾಲ ಸಂಚಾರಿ ಠಾಣೆಯಲ್ಲಿ ಕುಡಿದ ಅಮಲಿನಲ್ಲಿ ಕಾರಿನ ರೂಫ್ ಟಾಪ್ ಹತ್ತಿ ಪುಂಡಾಟ ಮೆರೆದಿರುವಂತಹ ಶಂಕೆ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಏರ್ಪೋರ್ಟ್ ರಸ್ತೆಯಲ್ಲಿ ನಡೆಸಿರುವಂತಹ ಹುಚ್ಚಾಟ ಇದು. ಚಲಿಸುತ್ತಿರುವಂತಹ ಕಾರ್ನ ಮೇಲೆ ರೂಫ್ ಟಾಪ್ ಮೇಲೆ ಹತ್ತಿ 4 ಯುವಕರಿಂದ ನಡು ರಸ್ತೆಯಲ್ಲಿ ಪುಂಡಾಟವನ್ನ ಮೆರೆದಿದ್ದಾರೆ. DL 36BA 9775 ಎನ್ನುವಂತಹ ನಂಬರಿನ ಕಾರ್ನಲ್ಲಿ ಪುಂಡಾಟ ಮೆರೆದಿರುವಂಥದ್ದು. ಇನ್ನು ಕುಡಿದ ಅಮಲಿನಲ್ಲಿ ಈ ರೀತಿಯಾದಂತಹ ಒಂದು ದುರ್ವರ್ತನೆ ತೋರಿದ್ದಾರೆ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. NH7 ಏರ್ಪೋರ್ಟ್ ರಸ್ತೆಯಲ್ಲಿ ನಡೆದಿದ್ದಂತಹ ಘಟನೆ ಇದು. ಇದನ್ನು ಪೊಲೀಸರಿಗೆ ಟ್ಯಾಗ್ ಮಾಡಿ ಸಾರ್ವಜನಿಕರು ಪ್ರಶ್ನಿಸಿದ್ರು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಂತಹ ಚಿಕ್ಕಜಾಲ ಸಂಚಾರಿ ಪೊಲೀಸರು ಇಂಡಿಯನ್ ಮೋಟಾರ್ ಸೈಕಲ್ ಆಕ್ಟ್ನ ಅಡಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಇನ್ನು ಹಿಂಬದಿಯಿಂದ ಬರ್ತಾ ಇದ್ದಂಥ ಕಾರ್ನವರು ವಿಡಿಯೋ ಮಾಡಿದರು. ಈ ಒಂದು ಸಂದರ್ಭದಲ್ಲಿ ಕಾರ್ನ ನಂಬರ್ ಕೂಡ ಪತ್ತೆಯಾಗಿತ್ತು. ಈ ಸಂದರ್ಭದಲ್ಲಿ ಇದೇ ದೃಶ್ಯವನ್ನು ಇಟ್ಕೊಂಡು ಪೊಲೀಸರಿಗೆ ಪ್ರಶ್ನೆ ಮಾಡಿದರು. ಇದೆಷ್ಟರ ಮಟ್ಟಿಗೆ ಸರಿ, ಕಾನೂನು ಸುವ್ಯವಸ್ಥೆಗೆ ಇದು ಕಾಣ್ತಾ ಅಲ್ವಾ ಅಂತ. ಅದಕ್ಕೆ ರಿಪ್ಲೈ ಕೊಟ್ಟಿರುವಂಥ ಇಂಡಿಯನ್ ಮೋಟಾರ್ ಸೈಕಲ್ ಆ್ಯಕ್ಟ್ನ ಅಡಿ